ನಮಸ್ಕಾರ, ಮುಖ್ಯಾಂಶಗಳು. ಕೊಡಗಿನ ನೆರೆ ಸಂತ್ರಸ್ತರಿಗೆ ಶಾಶ್ವತ ಪುನರ್ವಸತಿ ಕಲ್ಪಿಸಲು ಸರ್ಕಾರದಿಂದ ಎಲ್ಲಾ ರೀತಿಯ ಪ್ರಯತ್ನ, ಶಿವಾನಂದ ಪಾಟೀಲ್. ರಾಜ್ಯದ ಪ್ರಮುಖ ನಗರಗಳಿಗೆ ಕೈಗಾರಿಕೆಗಳನ್ನು ಆಕರ್ಷಿಸಲು ಲಾಜಿಸ್ಟಿಕ್ಸ್ ನೀತಿ ಜಾರಿಗೆ ಕ್ರಮ, ಕೆಜೆ ಜಾರ್ಜ್. ಕೇರಳದಲ್ಲಿ ಪ್ರವಾಹ ಇಳಿಮುಖ, ಪರಿಸ್ಥಿತಿ ಕ್ರಮೇಣ ಸಹಜ ಸ್ಥಿತಿಯತ್ತ, ಕೇಂದ್ರ ಸಚಿವ ಕೆಜೆ ಅಲ್ಫೋನ್ಸ್. ಮತ್ತು ಏಷ್ಯನ್ ಕ್ರೀಡಾಕೂಟ, 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಸೌರಭ್ ಚೌಧರಿಗೆ ಸ್ವರ್ಣ, ಅಭಿಷೇಕ್ ವರ್ಮಾಗೆ ಕಂಚು. ವಾರ್ತೆಗಳ ವಿವರ. ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಇಂದು ಪ್ರವಾಹದಿಂದ ಬಾಧಿತವಾಗಿರುವ ಕೊಡಗು ಜಿಲ್ಲೆಯ ಕುಶಾಲನಗರದ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆರಂಭಿಸಿರುವ ಸಂತ್ರಸ್ತರ ಕೇಂದ್ರಕ್ಕೆ ಭೇಟಿ ನೀಡಿ ಸ್ಥಿತಿಗತಿ ಕುರಿತು ಪರಾಮರ್ಶಿಸಿದರು. ಸಚಿವ ಶಿವಾನಂದ ಪಾಟೀಲ್, ಆರೋಗ್ಯ ಇಲಾಖೆಯಿಂದ ಯಾವುದೇ ರೀತಿಯ ಔಷಧಗಳ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ. ಜನರ ಬೇಡಿಕೆ ಆಧರಿಸಿ ಇನ್ನೂ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಕೊಡಗಿನ ಸಂತ್ರಸ್ತರಿಗೆ ನೆರವು ನೀಡಲು ಈಗಾಗಲೇ ಆರೋಗ್ಯ ಇಲಾಖೆಯ ವೈದ್ಯರು ತಮ್ಮ ಒಂದು ದಿನದ ವೇತನವನ್ನು ಒಗ್ಗೂಡಿಸಿ 2 ಕೋಟಿ ರೂಪಾಯಿಗಳನ್ನು ನೀಡುವುದಾಗಿ ತಿಳಿಸಿದ್ದಾರೆ. ಇಲಾಖೆಯ ಸಿಬ್ಬಂದಿಯ ಎಲ್ಲ ನೆರವಿನ ಹಣವನ್ನು ಒಗ್ಗೂಡಿಸಿ ಸರ್ಕಾರ ಸಂತ್ರಸ್ತರಿಗೆ ಶಾಶ್ವತ ಪುನರ್ವಸತಿ ಕಲ್ಪಿಸಲು ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು. ಒಬ್ರು ಚಿಕಿತ್ಸೆಗೆ ಬಂದರೂ ಕೂಡ ಕೊರತೆ ಆಗ್ದಂಗೆ ಅವ್ರು ನೋಡ್ಕೊಂಡು ಹೋಗಿದ್ದಾರೆ. KSRTC ಎಂಪ್ಲಾಯೀಸು ಅವ್ರ ಸ್ಯಾಲ್ರಿಯನ್ನು ಡೊನೇಟ್ ಮಾಡಿದ್ದಾರೆ. ನಮ್ಮ ಇಲಾಖೆ ಡಾಕ್ಟರ್ಸು ಕೂಡ ನಿನ್ನೆ ನನಗೊಂದು ಲೆಟರ್ ಕೊಟ್ಟಿದ್ದಾರೆ. ನಮ್ಮ ಇಲಾಖೆ ಎಲ್ಲ ಡಾಕ್ಟರ್ಸ್ ಸ್ಯಾಲ್ರಿ ಒಂದು ದಿವಸದ್ದು ಹೆಚ್ಚು ಕಡಿಮೆ 2 ಕೋಟಿ ಮೇಲೆ ಆಗತ್ತೆ, ಅದನ್ನು ಕೂಡ ನಾವು ಡೊನೇಟ್ ಮಾಡ್ತೀವಿ ಅಂತೇಳಿ ಈಗ ವಾಗ್ದಾನ ಮಾಡಿದ್ದಾರೆ. ಸರ್ಕಾರ ಮುಂದೆ ಯಾವ ರೀತಿ ಯೋಜನೆಯನ್ನು ಪರ್ಮನೆಂಟ್ ಆಗಿ ಇವರಿಗೆ ಯಾವುದೇ ಅತಿವೃಷ್ಟಿ ಆದಾಗೂ ಕೂಡ ಹಾನಿ ಆಗದಾಗೆ ಕ್ರಮ ಕೈಗೊಳ್ಳತಕ್ಕಂಥ ಯೋಜನೆಗಳನ್ನು ರೂಪಿಸಬಹುದು ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲು ಕುಶಾಲನಗರದಿಂದ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ. ಹೇಳಿ ಮೋಹನ್ ಕೃಷ್ಣ, ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಪರಿಹಾರ ಕಾರ್ಯಾಚರಣೆ ಎಷ್ಟು ತ್ವರಿತವಾಗಿ ಸಾಗ್ತಾ ಇದೆ? ಸಹನ ಪ್ರಕೃತಿ ವಿಕೋಪಕ್ಕೆ ಸಿಲುಕಿದ್ದ ಕುಗ್ರಾಮಗಳಲ್ಲಿ ಸಂತ್ರಸ್ತರನ್ನ ರಕ್ಷಿಸತಕ್ಕಂತಹ ಕಾರ್ಯ ಮಳೆ ಮತ್ತು ಹಗಲು ರಾತ್ರಿಯಿಂದ ಮುಂದುವರಿತಾ ಇದೆ. ಇಲ್ಲಿ 60ಕ್ಕೂ ಹೆಚ್ಚು ಮಂದಿನ ಇವತ್ತು ಯಶಸ್ವಿಯಾಗಿ ರಕ್ಷಣೆ ಮಾಡಲಾಗಿದೆ. ಮತ್ತೆ ಸಂತ್ರಸ್ತರನ್ನ ಪತ್ತೆ ಮಾಡುವ ಸಲುವಾಗಿ ಇದೀಗ ತಂತ್ರಜ್ಞಾನದ ಮೊರೆಯಾಗಿದ್ದು ಸೋಮವಾರಪೇಟೆ ತಾಲೂಕಿನ ಮಾದಾಪುರ ವ್ಯಾಪ್ತಿಯಲ್ಲಿ ಡ್ರೋನ್ ಬಳಸಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಮತ್ತೆ ಮಳೆ ನಡುವೆಯೂ ಸಹ ಸೇನಾ ತಂಡ, ಪೊಲೀಸ್ ಇಲಾಖೆ, ಪೌರ ರಕ್ಷಣಾ ತಂಡಗಳು ಪಾಲ್ಗೊಂಡು ವೃದ್ಧರು, ಅಂಗವಿಕಲರು, ಗರ್ಭಿಣಿಯರು ಮತ್ತು ಮಕ್ಕಳು ಸೇರಿದಂತೆ ಹಲವರನ್ನ ರಕ್ಷಣೆ ಮಾಡ್ತಾ ಇದೆ. ಇಷ್ಟೇ ಅಲ್ಲ, ಇದರೊಂದಿಗೆ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು, ಸಾರ್ವಜನಿಕರು ಸಹ ಈ ರಕ್ಷಣಾ ಕಾರ್ಯದಲ್ಲಿ ಮುಂದುವರೆದಿದ್ದಾರೆ. ಸಹನ ಮತ್ತೆ ಸಂತ್ರಸ್ತರಿಗೆ ಅಗತ್ಯ ಸಾಮಗ್ರಿಗಳನ್ನ ವಿತರಿಸಲಿಕ್ಕೆ ನಾ ಮುಂದು ತಾ ಮುಂದು ಅಂತ ಸಂಘ ಸಂಸ್ಥೆಗಳು ಪರಿಹಾರ ವಿತರಣೆಯಲ್ಲಿ ಮುಂದಾಗ್ತಾ ಇದೆ. ಸಹನ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ರಾಜ್ಯ ಸರ್ಕಾರದ ಲಾಜಿಸ್ಟಿಕ್ಸ್ ನೀತಿ ಕುರಿತಂತೆ ಭಾಗಿದಾರರ ಸಮಾಲೋಚನಾ ಸಭೆ ಬೆಂಗಳೂರಿನಲ್ಲಿಂದು ನಡೆಯಿತು. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಹಾಗೂ ಐಟಿಬಿಟಿ ಸಚಿವ ಕೆಜೆ ಜಾರ್ಜ್, ಸಿಐಐ ನಿರ್ದೇಶಕ ಡಾ ಎನ್ ಮುತ್ತುಕುಮಾರ್ ಸೇರಿ ಪ್ರಮುಖರು ಉಪಸ್ಥಿತರಿದ್ದರು. ಬಳಿಕ ಸಚಿವ ಜಾರ್ಜ್, ಕರ್ನಾಟಕದ ಪ್ರಮುಖ ನಗರಗಳಿಗೆ ಕೈಗಾರಿಕೆಗಳನ್ನು ಆಕರ್ಷಿಸಿರುವುದು ರಾಜ್ಯ ಸರ್ಕಾರದ ನೀತಿಯ ಉದ್ದೇಶವಾಗಿದೆ. ಹಲವು ಕಡೆ ಬೃಹತ್ ಕೈಗಾರಿಕೆಗಳಿಗೆ ಭೂಮಿ ನೀಡಿದ್ದು ಕಾರ್ಖಾನೆ ಸ್ಥಾಪನೆಗಳ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಹೇಳಿದರು. ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ದೇಶದಲ್ಲಿಯೇ ಬೆಂಗಳೂರು ಹೆಸರುವಾಸಿಯಾಗಿದೆ. ಅದೇ ರೀತಿ ತಂತ್ರಜ್ಞಾನದಲ್ಲೂ ಅಭಿವೃದ್ಧಿ ಹೊಂದಿ ವಿಜ್ಞಾನ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು. And our dynamic young officers, they are taking a lot of initiative. Of course, our Chief Minister and all my cabinet colleagues are giving all support for all our initiative. Karnataka is a US 189 billion economy. It is the second best state in terms of attracting FDI in the country. Our investment ecosystem, skilled talent, favorable policies ensure government Karnataka tops the country's investment. ಪ್ರವಾಹ ಪೀಡಿತ ಕೊಡಗು ಜಿಲ್ಲೆಯಲ್ಲಿ ರಾಷ್ಟೀಯ ಪ್ರಕೋಪ ಸ್ಪಂದನಾ ಪಡೆ ಎನ್ಡಿಆರ್ಎಫ್ ರಕ್ಷಣಾ ಹಾಗೂ ಪರಿಹಾರ ಕಾರ್ಯವನ್ನು ಮುಂದುವರಿಸಿದೆ. ಎನ್ಡಿಆರ್ಎಫ್ ಸಿಬ್ಬಂದಿ ಕೊಡಗಿನ ಕುಗ್ರಾಮಗಳಲ್ಲಿ ಸಿಲುಕಿರುವ ಸಂತ್ರಸ್ತರ ರಕ್ಷಣಾ ಕಾರ್ಯವನ್ನು ಜಿನುಗುವ ಮಳೆಯ ನಡುವೆಯೂ ಕೈಗೊಂಡಿದೆ.
ಪ್ರವಾಹದಿಂದ ಬಾಧಿತವಾಗಿರುವ ಕೊಡಗಿನ ಸಂತ್ರಸ್ತರಿಗೆ ನೆರವಾಗಲು ಜಾತಿ ಮತ ಭೇದ ತೊರೆದು ಸಹಾಯ ನೀಡುತ್ತಿರುವ ಕರ್ನಾಟಕದ ಜನತೆಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಕೃತಜ್ಞತೆ ಸಲ್ಲಿಸಿ ಇದು ಭಾರತದ ಕೋಮ ಸೌಹಾರ್ದತೆಯ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಕೊಡಗಿನ ಸುಂಟಿಕೊಪ್ಪ ಪಟ್ಟಣದಲ್ಲಿ ಎಲ್ಲ ವರ್ಗದವರು ಸಂತ್ರಸ್ತರಿಗೆ ನೆರವಾಗುತ್ತಿರುವ ವಿಡಿಯೋ ಉಲ್ಲೇಖಿಸಿದ ಅವರು ನೆರವು ನೀಡಲು ಜನ ಸಾಗರವೇ ಮುಂದಾಗಿದೆ ಎಂದು ಹೇಳಿದ್ದಾರೆ. ಮಳೆ ಹಾಗೂ ಪ್ರವಾಹ ಪರಿಸ್ಥಿತಿಯಿಂದ ಕೊಡಗು ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಅಲ್ಲಿನ ಜನರ ನೆರವಿಗೆ ಮಂಡ್ಯದ ಸರ್ಕಾರಿ ವಾಹನ ಚಾಲಕರ ಸಂಘ ಸೇರಿದಂತೆ ಇತರೆ ಸಂಘಟನೆಗಳು ಆಹಾರ ಹಾಗೂ ದಿನನಿತ್ಯ ಬಳಕೆ ವಸ್ತುಗಳನ್ನು ಸಂಗ್ರಹಿಸಿ ಕೊಡಗಿಗೆ ಕಳುಹಿಸಿಕೊಟ್ಟಿದ್ದಾರೆ. ಸರ್ಕಾರಿ ವಾಹನ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆಗೆ ಸಾವು ನೋವು ಸಂಭವಿಸಿದ್ದು ಅಪಾರ ಪ್ರಮಾಣದ ಆಸ್ತಿಪಾಸ್ತಿಗೆ ಹಾನಿಯಾಗಿದೆ. ಸಂತ್ರಸ್ತರಿಗೆ ಅತ್ಯಲ್ಪ ಕಾಣಿಕೆ ದಿನಬಳಕೆ ವಸ್ತುಗಳನ್ನು ಕಳುಹಿಸಿಕೊಡುತ್ತಿರುವುದಾಗಿ ತಿಳಿಸಿದರು. ಮಂಡ್ಯ ಜಿಲ್ಲಾ ಸರ್ಕಾರಿ ವಾಹನ ಚಾಲಕರ ಸಂಘದ ವತಿಯಿಂದ ಒಂದು ಅತ್ಯಲ್ಪ ಕಾಣಿಕೆಯಾಗಿ ಎಲ್ಲ ವಿಧವಾದ ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ನಮ್ಮ ಸಂಘದಿಂದ ನಾವು ಅವರ ಒಂದು ಉಪಹಾರಕ್ಕಾಗಿ ಸಣ್ಣದಾಗಿ ನಾವೊಂದು ಸಹಾಯವನ್ನು ಮಾಡ್ತಾ ಇದ್ದೀವಿ. ಭಗವಂತನು ಅವರಿಗೆ ಧೈರ್ಯವನ್ನು ಕೊಡಲಿ, ಸರ್ಕಾರ ಅವರೊಂದಿಗಿದೆ, ಮಂಡ್ಯ ಜಿಲ್ಲೆಯ ಜನತೆ ಕೊಡಗಿನವರ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ. ಆದ್ದರಿಂದ ಅವರು ಧೃತಿಗೆಡಬಾರ್ದು, ಧೈರ್ಯಗೆಡಬಾರ್ದು. ವಿವಿಧ ಸಂಘಟನೆಗಳಿಂದ ಕೊಡಗು ಸಂತ್ರಸ್ತರಿಗಾಗಿ ದೇಣಿಗೆಯನ್ನು ಸಂಗ್ರಹಿಸಲಾಯಿತು. ಕೇರಳ ಪ್ರವಾಹವನ್ನು ಕೇಂದ್ರ ಸರ್ಕಾರ ಗಂಭೀರ ನೈಸರ್ಗಿಕ ಪ್ರಕೋಪ ಎಂದು ಘೋಷಿಸಿದೆ. ಶತಮಾನದಲ್ಲಿಯೇ ಅತಿ ದೊಡ್ಡ ಪ್ರವಾಹಕ್ಕೆ ತುತ್ತಾಗಿರುವ ಕೇರಳಕ್ಕೆ ಈ ಘೋಷಣೆಯಿಂದ ಹೆಚ್ಚಿನ ಆರ್ಥಿಕ ಹಾಗೂ ಇನ್ನಿತರೆ ನೆರವು ಲಭ್ಯವಾಗಲಿದೆ. ಪ್ರವಾಹದಿಂದಾಗಿ ಕೇರಳದಲ್ಲಿ 2 ಲಕ್ಷ ಮಹಿಳೆಯರು, 1 ಲಕ್ಷ ಮಕ್ಕಳು ಸೇರಿದಂತೆ ಸುಮಾರು 10 ಲಕ್ಷ ಜನರು ಸಂತ್ರಸ್ತರಾಗಿದ್ದು 3,000ಕ್ಕೂ ಅಧಿಕ ಪರಿಹಾರ ಶಿಬಿರಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಮಳೆಯಿಂದಾಗಿ ಉಂಟಾದ ಪ್ರವಾಹದಲ್ಲಿ ಲಕ್ಷಾಂತರ ಮಂದಿ ಮನೆ ಕಳೆದುಕೊಂಡಿದ್ದು ವ್ಯಾಪಕ ಪ್ರಮಾಣದಲ್ಲಿ ಮೂಲಸೌಕರ್ಯ 20,000 ಕೋಟಿ ರೂಪಾಯಿ ಹಾನಿಯಾಗಿದೆ ಎಂದು ಅಂದಾಜಿಸಲಾಗಿದೆ. ಕೇಂದ್ರ ಸರ್ಕಾರ ಸಂತ್ರಸ್ತರ ರಕ್ಷಣೆ, ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಕ್ಕೆ ಎಲ್ಲಾ ರೀತಿಯ ನೆರವು ನೀಡುತ್ತಿದೆ. ಈ ಮಧ್ಯೆ ತಿರುವನಂತಪುರಂನಲ್ಲಿಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷಗಳ ಸಭೆ ನಡೆಯಲಿದೆ. ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಪರಾಮರ್ಶೆ ನಡೆಸಲಾಗುವುದು. ಕೇರಳದಲ್ಲಿ ಮಳೆ ಕಡಿಮೆಯಾಗಿ ಪ್ರವಾಹ ಪರಿಸ್ಥಿತಿ ಕ್ರಮೇಣ ಸಹಜ ಸ್ಥಿತಿಗೆ ಮರಳುತ್ತಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಕೆಜೆ ಅಲ್ಫೋನ್ಸ್ ಡಿಡಿ ನ್ಯೂಸ್ಗೆ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟೀಯ ವಿಪತ್ತು ನಿರ್ವಹಣೆ ಮಾರ್ಗಸೂಚಿಗಳಂತೆ ಅಗತ್ಯ ನೆರವು ನೀಡುತ್ತಿದೆ. ರಾಜ್ಯದಲ್ಲಿ ಮನೆಗಳು ಸೇರಿದಂತೆ ಮರು ನಿರ್ಮಾಣ ಕಾರ್ಯಗಳಿಗೆ ಸಾವಿರಾರು ಪರಿಣಿತ ಮಾನವ ಸಂಪನ್ಮೂಲ ಅತ್ಯಗತ್ಯವಾಗಿದೆ. ಮನೆಗಳಲ್ಲೇ ಉಳಿದಿರುವವರಿಗೆ ಪರಿಹಾರ ಮತ್ತು ಔಷಧ ರವಾನಿಸುವುದು ಸೇರಿದಂತೆ ಬಹುದೊಡ್ಡ ಕೆಲಸ ಬಾಕಿ ಇದೆ. ಮೀನುಗಾರರು ಸೇರಿದಂತೆ ಎಲ್ಲರೂ ಪರಿಹಾರ ಕಾರ್ಯಗಳಲ್ಲಿ ಪಾಲ್ಗೊಂಡು ಸಹಾಯ ಹಸ್ತ ಚಾಚುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ. Doctors basically to go down to the villages, to the homes and see treat them there. So these are massive tasks ahead of us. We have these fishermen who are risking their own lives. They have taken their own boats and gone to all these faraway places and rescued thousands of people. These are the real heroes, and I'm in huge admiration for my people, and also the rest of India has come together to help out everybody in India. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಸ್ಥಿರತೆ ಮತ್ತು ಶಾಂತಿ ಸ್ಥಾಪನೆಗೆ ಒಗ್ಗೂಡಿ ಕೆಲಸ ಮಾಡಲು ಭಾರತ ಹಾಗೂ ಜಪಾನ್ ನಿರ್ಧರಿಸಿವೆ. ಅಲ್ಲದೆ ಉಭಯ ದೇಶಗಳು ತಮ್ಮ ಸಮುದ್ರ ಭದ್ರತೆ ಸಹಕಾರವನ್ನು ವಿಸ್ತರಿಸಲು ಸಹ ಒಪ್ಪಿವೆ. ದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಜಪಾನ್ ರಕ್ಷಣಾ ಸಚಿವ ಇತ್ಸುನೋರಿ ಅವರ ನಡುವೆ ದ್ವಿಪಕ್ಷೀಯ ಮಾತುಕತೆಯ ನಂತರ ಭಾರತ ಹಾಗೂ ಜಪಾನ್ ಈ ಜಂಟಿ ಹೇಳಿಕೆಯನ್ನು ಬಿಡುಗಡೆ ಮಾಡಿವೆ. ಇಂಡೋ ಪೆಸಿಫಿಕ್ ಪ್ರಾಂತ್ಯದ ಅಭಿವೃದ್ಧಿ, ಶಾಂತಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಅತ್ಯಗತ್ಯವಾಗಿದೆ ಎಂದು ಉಭಯ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ಕೊರಿಯಾ ಸೇರಿದಂತೆ ಭಾರತ ಪೆಸಿಫಿಕ್ ಪ್ರಾಂತ್ಯದ ಪ್ರಸಕ್ತ ಸ್ಥಿತಿಗತಿ ಕುರಿತು ಉಭಯ ದೇಶಗಳು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡವು. ದ್ವಿಪಕ್ಷೀಯ ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ನೀರು ಬಳಕೆಯಾಗದೆ ಸಮುದ್ರ ಸೇರುವುದನ್ನು ತಪ್ಪಿಸಿ ಸಮರ್ಪಕವಾಗಿ ನೀರನ್ನು ಬಳಸಿಕೊಳ್ಳಲು ಅನುಕೂಲವಾಗುವಂತೆ ಅಂತರ ನದಿ ಜೋಡಣೆಗೆ ಎಲ್ಲಾ ರಾಜ್ಯಗಳ ನಡುವೆ ಸಹಮತ ಮೂಡಿಸುವುದು ಅತ್ಯಗತ್ಯವಾಗಿದೆ ಎಂದು ಕೇಂದ್ರ ಜಲಸಂಪನ್ಮೂಲ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಅಂತರ್ ನದಿ ಜೋಡಣೆ ಸಂಬಂಧ ರಾಜ್ಯ ಸರ್ಕಾರಗಳ ಜತೆ ಸಮಾಲೋಚನೆ ನಡೆಸಲಾಗುವುದು.
ದೇಶದ ಆಹಾರ ಮತ್ತು ಜಲಭದ್ರತೆ ದೃಷ್ಟಿಯಿಂದ ಮತ್ತು ಬರಪೀಡಿತ ಹಾಗೂ ನೀರಿನ ಕೊರತೆ ಇರುವ ಪ್ರದೇಶಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಈ ಕಾರ್ಯ ತುರ್ತಾಗಿ ಕೈಗೆತ್ತಿಕೊಳ್ಳಬೇಕಾಗಿದೆ ಎಂದರು. ರಾಜ್ಯ ಸರ್ಕಾರಗಳ ಜತೆ ಅಂತಿಮ ಸಮಾಲೋಚನೆ ನಡೆಸಿದ ಬಳಿಕ ಅಂತರ್ ನದಿ ಜೋಡಣಾ ಯೋಜನೆಯ ಒಪ್ಪಂದವನ್ನು ಅಂತಿಮಗೊಳಿಸಿ ಅನುಷ್ಠಾನಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹಿಂದುಳಿದ ಪ್ರದೇಶಗಳಲ್ಲಿ ಶೈಕ್ಷಣಿಕ ಪ್ರಗತಿ ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಕೈಗೊಂಡಿರುವ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ರಾಯಚೂರಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಅಭಿಯಾನದ ಅಡಿಯಲ್ಲಿ ಆರಂಭಿಸಿರುವ ಆದರ್ಶ ಶಾಲೆಗಳ ನೂರಾರು ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆಯುವಂತಾಗಿದೆ. ಆಂಗ್ಲ ಭಾಷೆಯಲ್ಲಿ ಶಿಕ್ಷಣ ನೀಡುವ ಜೊತೆಗೆ ಸೂಕ್ತ ಸಮಯಕ್ಕೆ ಪೌಷ್ಟಿಕ ಆಹಾರ ಪಠ್ಯಪುಸ್ತಕಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಕಲಿಕೆಯಲ್ಲೂ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿ ಯುವರಾಜ್, ನಮ್ಮ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿರುವುದು ಸಂತಸ ತಂದಿದೆ ಎಂದರು. ಆದರ್ಶ ವಿದ್ಯಾಲಯ ಒಂದು ಆದರ್ಶವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿದೆ. ಆದರ್ಶ ಶಾಲೆ ಅಂದ್ರೆ ಅಲ್ಲಿ ಹುಡುಗರು ಅಲ್ಲಿ ಮಕ್ಕಳು ಆದರ್ಶವಾಗಿ ಇರಬೇಕು. ಆದರ್ಶ ವಿದ್ಯಾಲಯ ಇಡೀ ಕರ್ನಾಟಕ ಸೈಯದ್ ಸಿರಾಜ್ ಹುಸೇನ್, ಕೇಂದ್ರದ ಯೋಜನೆಯಿಂದಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಕನ್ನಡದೊಂದಿಗೆ ಇಂಗ್ಲಿಷ್ ಕಲಿಯಲು ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಇದರಲ್ಲಿ ವಿಶೇಷವಾಗಿ ಏನಂದ್ರೆ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದಲ್ಲಿ ಏನಂದ್ರೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಯೋಜನೆ ಅಭಿಯಾನದಲ್ಲಿ ಏನಂದ್ರೆ ಈ ಒಂದು ಶಾಲೆಗಳನ್ನು ಮಂಜೂರು ಮಾಡಿದ್ರು. ಪ್ರಾಯೋಗಿಕವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕಿನಲ್ಲಿಲ್ಲ, ಬೇರೆ ಕೇವಲ ಹಿಂದುಳಿದ ಒಂದು ತಾಲೂಕಿನ ಒಂದು 74 ಶಾಲೆಗಳನ್ನು ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡು ಈ ಶಾಲೆಯನ್ನು ತಂದ್ರು. ಇದು ಏನಂದ್ರೆ ಬಹಳಷ್ಟು ಒಂದು ಉತ್ತಮವಾದಂತಹ ಯೋಜನೆ ಇದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಿಕೆ ನಂದನೂರು, ರಾಯಚೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ 1ರಿಂದ 10ನೇ ತರಗತಿಯವರೆಗೆ 380,000ಕ್ಕೂ ಅಧಿಕ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ತಾಲೂಕಿಗೆ 1ರಂತೆ 5 ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಶಾಲೆಗಳಲ್ಲಿ 1,694 ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ಎಂದು ಹೇಳಿದರು. ಕಸ್ತೂರ್ಬಾ ಬಾಲಿಕಾ ವಿದ್ಯಾಲಯಗಳಲ್ಲಿ 453 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ 1ರಿಂದ 8ನೇ ತರಗತಿಯಲ್ಲಿ ವಿಕಲಚೇತನ ಮಕ್ಕಳು IDSS ಮಕ್ಕಳು ಸುಮಾರು 2,168 ಮಕ್ಕಳನ್ನು ಗುರುತಿಸಿದ್ದೀವಿ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಡೆಯುತ್ತಿರುವ 18ನೇ ಏಷ್ಯಾ ಕ್ರೀಡಾಕೂಟದ 3ನೇ ದಿನವಾದ ಇಂದು ಭಾರತ 1 ಚಿನ್ನ 1 ಬೆಳ್ಳಿ 1 ಕಂಚು ಗೆದ್ದಿದೆ. 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಸೌರಭ್ ಚೌಧರಿ 240.7 ಅಂಕ ಗಳಿಸಿ ಸ್ವರ್ಣ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಸಂಜೀವ್ ರಾಜಪೂತ್ 50 ಮೀಟರ್ ರೈಫಲ್ ವಿಭಾಗದಲ್ಲಿ ಬೆಳ್ಳಿ ಪದಕ ಪಡೆದಿದ್ದಾರೆ. 10 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಅಭಿಷೇಕ್ ವರ್ಮಾ ಕಂಚು ಪದಕ ಗಳಿಸಿದ್ದಾರೆ. ಕೇಂದ್ರ ಕ್ರೀಡಾ ಸಚಿವ ರಾಜ್ಯವರ್ಧನ್ ರಾಥೋಡ್ ಭಾರತಕ್ಕೆ ಪದಕ ತಂದುಕೊಟ್ಟ ಸೌರಭ್ ಮತ್ತು ಅಭಿಷೇಕ್ ಅವರನ್ನು ಅಭಿನಂದಿಸಿದ್ದಾರೆ. ಪದಕ ಪಟ್ಟಿಯಲ್ಲಿ ಚೈನಾ ಮೊದಲ ಸ್ಥಾನದಲ್ಲಿ, ಜಪಾನ್ 2ನೇ ಸ್ಥಾನದಲ್ಲಿದ್ದು ಭಾರತ 3 ಚಿನ್ನ 3 ಬೆಳ್ಳಿ ಹಾಗೂ 2 ಕಂಚು ಪದಕ ಗಳಿಸಿ 7ನೇ ಸ್ಥಾನಕ್ಕೇರಿದೆ. ಮುಂಬೈ ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 124 ಅಂಕಗಳ ಏರಿಕೆ ನಂತರ 38,402. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 30 ಅಂಕಗಳ ಏರಿಕೆ ನಂತರ 11,582. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 24 ಪೈಸೆ ಏರಿಕೆಯೊಂದಿಗೆ 69.58. ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಡಗಿನ ನೆರೆ ಸಂತ್ರಸ್ತರಿಗೆ ಶಾಶ್ವತ ಪುನರ್ವಸತಿ ಕಲ್ಪಿಸಲು ಸರ್ಕಾರದಿಂದ ಎಲ್ಲಾ ರೀತಿಯ ಪ್ರಯತ್ನ, ಶಿವಾನಂದ ಪಾಟೀಲ್. ರಾಜ್ಯದ ಪ್ರಮುಖ ನಗರಗಳಿಗೆ ಕೈಗಾರಿಕೆಗಳನ್ನು ಆಕರ್ಷಿಸಲು ಲಾಜಿಸ್ಟಿಕ್ಸ್ ನೀತಿ ಜಾರಿಗೆ ಕ್ರಮ, ಕೆಜೆ ಜಾರ್ಜ್. ಕೇರಳದಲ್ಲಿ ಪ್ರವಾಹ ಇಳಿಮುಖ, ಪರಿಸ್ಥಿತಿ ಕ್ರಮೇಣ ಸಹಜ ಸ್ಥಿತಿಯತ್ತ, ಕೇಂದ್ರ ಸಚಿವ ಕೆಜೆ ಅಲ್ಫೋನ್ಸ್.
ಏಷ್ಯನ್ ಕ್ರೀಡಾಕೂಟ. 10 ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಸೌರಭ್ ಚೌಧರಿಗೆ ಸ್ವರ್ಣ, ಅಭಿಷೇಕ್ ವರ್ಮಾಗೆ ಕಂಚು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 3:45 ಚಂದನದಲ್ಲಿ. ನಮಸ್ಕಾರ.